నమస్కారం ఎల్లరికి వెల్కమ్ బ్యాక్ టు స్టోరీస్ గేమ్ ఆన్ ఫస్ట్ ఆఫ్ ఆల్ ఇండియా వ శ్రీలంక మొదలనే ఓడిఐ మ్యాచ్ మ్యాచ్ ఇస్ కంటే సార్ట్ ఎలా డీటెయిల్ నోబిబో అదే ముంచే బాగా ఛానల్ సబ్స్క్రైబ్ బ్యాక్ బే సబ్స్క్రైబ్ బ్యాక్ బెల్ ఐకాన్ క్లిక్ ఇన్స్టా ఫోర్ బేగా ఫాలో లింక్ డౌన్ డిస్క్రిప్షన్ బిలో మొదలనే ಮ್ಯಾಚು ಸೊ ಈ ಮ್ಯಾಚ್ ಅಟ್ಲೀಸ್ಟ್ ನಾನು ಅಂದರೆ ಈ ಒಂದು ಸೀರೀಸ್ ಅಟ್ಲೀಸ್ಟ್ ಕಾಂಪಿಟೇಷನ್ ಟಫ್ ಕಾಂಪಿಟೇಷನ್ ಶ್ರೀಲಂಕನ್ಸ್ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ಮ್ಯಾಚ್ ಏನಾದರೂ ಶ್ರೀಲಂಕನ್ಸು ಗೆಲ್ಲೋ ಮ್ಯಾಚ್ ಅಂತ ಸೋತಲ್ಲ ಟಿ ಟ್ವೆಂಟಿ ಮೂರನೇ ಟಿ ಟ್ವೆಂಟಿ ಮ್ಯಾಚು ಆ ಥರ ಅಟ್ಲೀಸ್ಟ್ ಇಂಟೆನ್ಸ್ ಕಾಂಪಿಟೇಷನ ನಾನು ಎಕ್ಸ್ಪೆಕ್ಟ್ ಮಾಡಿದ್ವಿ ಕಳೆವರೆಗೂ ಹೋಗುವಂಥ ಮ್ಯಾಶ ಎಡ್ಜ್ ಆಫ್ ದ ಸಿಟಲ್ಲಿ ಕೂತ್ಕೊಂಡು ನೋಡೋವಂಥ ಮ್ಯಾಚ್ ಒಂದು ಸೈಡ್ ತೀರಾ ಒಂದು ಸೈಡ್ ಫಸ್ಟ್ ಸೈಡ್ ಮ್ಯಾಚ್ ಟಿ ಟ್ವೆಂಟಿ ಸೀರೀಸಲ್ಲಿ ಏನಾದರೂ ಆ ಥರ ವರ್ಷಾಗ ಏನಾದ್ರು ಆಡ್ತು ಅಂತಂದರೆ ಮಜಾ ಬರೋದಿಲ್ಲ ಸೀರೀಸ್ಗೆ ಅಟ್ಲೀಸ್ಟ್ ತರ್ಡ್ ಮ್ಯಾಚ್ ಥರ ಏನಾದರೂ ಆಡ್ತು ಇಂಟೆನ್ಸ್ ಆಗಿ ಅಂತಂದರೆ ಸ್ವಲ್ಪ ಮಜಾ ಬರುತ್ತೆ ಸೊ ಈ ಸೀರೀಸ್ ನ ಗೆಲ್ಲೋದು ಒಂಥರ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗೋಗ್ಬಿಟ್ಟಿದ್ವಿ ಮೂರು ಗೆಲ್ತಾ ಇದ್ದಂಗೆ ವೈಟ್ ವಾಶ್ ಮಾಡ್ತಾ ಇದ್ದಂಗೆ ಅದೇ ಟೀಮ್ ಆಲ್ಮೋಸ್ಟ್ ಸಿಮಿಲರ್ ಟೀಮ್ನೇ ಆಡ್ತಿದೆ ಇನ್ನು ಇಂಡಿಯನ್ ಟೀಮಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಅಂತೂ ಇದೆ ಸಿಮಿಲರ್ ಟೀಮನ್ನು ಆಲ್ಮೋಸ್ಟ್ ಆಡ್ತಾ ಇರೋದಿಲ್ಲ ಶ್ರೀಲಂಕನ್ ಟೀಮ್ ಟಿ ಟ್ವೆಂಟಿ ಸೀರೀಸ್ ಆಡಿದಂಥ ಟೀಮ್ನ ಇಲ್ಲೂ ಆಡ್ತಾ ಇರೋದು ಸೊ ಇವತ್ತಿನ ಮ್ಯಾಚು ಎಲ್ಲಿ ಆಗ್ತಾ ಇದೆ ಇವತ್ತಿನ ಮ್ಯಾಚ್ ಆಗ್ತಿದೆ ಕೊಲಂಬೋದಲ್ಲಿ ಪ್ರೇಮದಾಸ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಆಗ್ತಾ ಇರುವಂತಹ ಮ್ಯಾಚ್ ಇಲ್ಲಿನ ಆವ್ರೇಜ್ ಫಸ್ಟ್ ತಿಂಗ್ ಸ್ಕೋರ್ ಬಂದ್ಬಿಟ್ಟು ಟೂ ಫಾರ್ಟಿ ಅಂಡ್ ಅಬೋ ಇದೆ ಇಲ್ಲಿ ಟಾಸ್ಗೆದ್ರು ಪ್ರಿಫರಬರಿ ಬ್ಯಾಟಿಂಗ್ ಆಡೋದಕ್ಕೆ ನೋಡ್ತಾರೆ ಅಂತ ಅಪ್ಡೇಟ್ ಇದೆ ಎಲ್ಲ ಅದನ್ನೇ ಹೇಳ್ತಾ ಇದೆ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಡ್ತು ಅಂದರೆ ಎದುರಾಳಿ ಮೇಲೆ ಪ್ರೆಷರ್ ಆಗ್ತು ಅಂತ ಒಂದು ಚೆನ್ನಾಗಿರೋ ಸ್ಕೋರ್ ಓದ್ಬಿಟ್ಟು ಟೂ ಫಾರ್ಟಿ ಆ್ಯಂಡ್ ಅಬವ್ ಓದ್ಬಿಟ್ರೆ ಸಾಲತ್ತ ಅಂತ ಕೇಳಿದ್ರೆ ಇಲ್ಲ ಇಲ್ಲಿ ಟೂ ಫಾರ್ಟಿ ಟು ಸೆವೆಂಟಿ ಆ್ಯಂಡ್ ಅಬವ್ ಹೊಡಿತು ಒಂದು ಸ್ವಲ್ಪ ಬೆಟರ್ ಸ್ಕೋರ್ ಅಂತಲೇ ಹೇಳಬೇಕು ಸೊ ನೋಡೋಣ ಅದೇನಾಗುತ್ತೆ ಅಂತ ಬಟ್ ಪೇಸರ್ಸ್ ಅಷ್ಟೊಂದಿನ ಹೆವಿ ಅಸಿಸ್ಟ್ ಇರಲ್ವಂತೆ ಸ್ಪಿನ್ನರ್ಸ್ಗೆ ಬಾಲ್ ಸ್ವಲ್ಪ ಹಳೇದಾಗ್ತಾ ಹಳೆದಾಗ್ತಾ ಇದ್ದಷ್ಟು ಕೂಡ ಅಸಿಸ್ಟ್ ಸಿಗುತ್ತೆ ಸ್ಪಿನ್ನರ್ಸ್ಗಳು ಎಫೆಕ್ಟಿವ್ ಆಗಿರುವಂಥ ಸಾಧ್ಯತೆ ಇದೆ ಅಂತ ರಿಪೋರ್ಟ್ಸ್ ಇದೆ ಬ್ಯಾಟರ್ಸ್ಗಳು ಕೂಡ ಚೆನ್ನಾಗಿ ಕಾಣಿಸ್ಕೊತಾರೆ ಅಂತ ಹೇಳಿ ಬ್ಯಾಟರ್ಸ್ ಏನು ಹೆವಿ ಸ್ಟ್ರಗಲ್ ಮಾಡ್ತಾರೆ ಅಂತ ಕೂಡ ಇಲ್ಲ ಈ ಒಂದು ವಿಕೆಟಲ್ಲಿ ಕೊಲಂಬೋ ವಿಕೆಟಲ್ಲಿ ಸೊ ಕಾದ ನೋಡೋಣ ಸೊ ಶ್ರೀಲಂಕಾ ಅಂತ ಆಲ್ ಓವರ್ ಬಂತು ಅಂದರೆ ಸ್ಪಿನ್ನರ್ಸ್ಗಳೇ ಒಂಥರ ಡಾಮಿನೇಟ್ ಮಾಡೋದು ಎಲ್ಲ ಕಡೆ ನೋಡೋಣ ಸ್ಪಿನ್ನರ್ಸ್ ನಮ್ಮ ಇಂಡಿಯನ್ ಸ್ಪಿನ್ನರ್ಸ್ ಯಾವ ಥರ ಡಾಮಿನೇಟ್ ಮಾಡ್ತಾರೆ ಅಂತ ಇಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಟೀಮ್ ಇರೋದನ್ನ ಟಿ ಟ್ವೆಂಟಿ ಸೀರೀಸ್ ಆಡದಂಥ ಟೀಮೇ ಸಿಮಿಲರ್ ಆಗಿರೋದ್ರಿಂದ ಸೊ ಇಲ್ಲಿ ಜಾಸ್ತಿ ಏನಾದ್ರು ಇಂಪ್ಯಾಕ್ಟ್ ಮಾಡ್ತಾರೋ ಅಂತ ಒಂಥರ ಅದೇ ಪ್ಯಾಟರ್ನಲ್ಲಿ ಇನ್ನೂ ಇನ್ಫ್ಯಾಕ್ಟ್ ಇಂಡಿಯನ್ ಟೀಮ್ ಇನ್ನ ಸ್ಟ್ರಾಂಗ್ ಆಗಿ ಬಂದಿದೆ ಇವಾಗ ಮೈನ್ ಗಳೆಲ್ಲ ಬಂದಿದ್ದಾರೆ ಕೆ ಎಲ್ ಶ್ರೇಯಸ್ ಅಯ್ಯರ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಎಲ್ಲ ಮೈನ್ ಮೈನ್ ಗಳೆಲ್ಲ ಬಂದಿದ್ದಾರೆ ಸೊ ಈ ಒಂದು ಕ್ವಾಲಿಟಿ ಟೀಮಿಗೆ ಒಡೆಯೋದಿಕ್ಕೆ ಈ ಟೀಮು ಆಗುತ್ತಾ ಆ ಟೀಮ್ಗೆ ಹೊಡೆಯೋಕ್ಕಾಗಲಿಲ್ಲ ಅಂದರೆ ಆ ಟೀಮ್ನ ಅಂಡ್ರೆಸ್ಟಿಮೇಟ್ ಮಾಡ್ತೀನಿ ಅಂತಲ್ಲ ಇಂಡಿಯನ್ ಟೀಮ್ನ ಸೊ ಆ ಟೀಮ್ ಒಂಥರ ಡಿಫ್ರೆಂಟ್ ಆಗಿತ್ತು ಈ ಟೀಮೇ ಕಂಪ್ಲೀಟ್ಲಿ ಒಂಥರ ಡಿಫ್ರೆಂಟ್ ಆಗಿರುವಂಥ ಇಂಡಿಯನ್ ಟೀಮು ಇದು ಸಿಕ್ಕಾಪಟ್ಟೆ ಒಂಥರ ಎಕ್ಸ್ಪೀರಿಯನ್ಸ್ಡ್ ವೈಸ್ ಸಿಕ್ಕಾಪಟ್ಟೆ ಬಲಿಷ್ಠವಾಗಿರುವಂಥ ಇಂಡಿಯನ್ ಟೀಮು ಸೊ ನೋಡೋಣ ಅದೇನು ಮಾಡ್ತಾರೆ ಅಂತ ಸಲಂಕಾ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಾ ಇರುವಂಥ ಶ್ರೀಲಂಕನ್ ಟೀಮು ಇವತ್ತು ಫೋಕಸ್ ಇರುತ್ತೆ ಕೆ ಎಲ್ ರಾಹುಲ್ ಅಂಡ್ ಅಯ್ಯರ್ ಬ್ಯಾಟಿಂಗ್ ಮೇಲೆ ಇನ್ ಕೇಸ್ ಅಂದ್ರೆ ಏನಾದ್ರು ಇಬ್ರು ಆಡಿಸ್ತು ಅಂತ ಅಂದರೆ ನನ್ನ ಪ್ರಕಾರ ಇಬ್ರು ಆಡಿಸಬೇಕು ಸೊ ಇಬ್ಬರು ಏನಾದ್ರು ಆಡ್ತು ಅಂತಾರೆ ಇವ್ರಿಬ್ರು ಮೇಲಂತೂ ಫೋಕಸ್ ಇದ್ದೇ ಇರುತ್ತೆ ನಾವು ದುಬೈ ಮೇಲೆ ಇಲ್ಲಿ ಬೌಲಿಂಗ್ ಅಲ್ಲಿ ಕಾನ್ಫಿಡೆನ್ಸ್ ಇಡಕ್ಕಾಗೋದಿಲ್ಲ ಅಂತ ಮೂರು ಜನ ಜೆನ್ಯೂನ್ ಪೇಸರ್ ಜೊತೆಗೆ ಏನಾದ್ರು ಟೀಮ್ ಇಂಡಿಯಾ ಹೋಯ್ತು ಅಂತಂದ್ರೆ ಒಬ್ಬ ಅಲ್ಲಿ ವಿಕೆಟ್ ಕೀಪರ್ ಶಾಟ್ ಆಡಬೇಕಾಗತ್ತೆ ಅಂದ್ರೆ ರಿಷಬ್ ಪಂತ್ ಅಥವಾ ಕೆ ಎಲ್ ರಾಹುಲ್ ಇಬ್ಬರಲ್ಲಿ ಯಾರಾದರೂ ಒಬ್ರು ಆಡುವಂಥ ಸಾಧ್ಯತೆ ಇರುತ್ತೆ ಸೊ ನೋಡೋಣ ಹೋಪ್ಫುಲಿ ಇಬ್ರು ಆಡೋ ಥರ ಆಗಲಿ ದುಬೈ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಇರಲಿ ಶ್ರೇಯಸ್ ಇರಲ್ಲ ಬೌಲಿಂಗ್ ಆಗ್ತಿರೋದನ್ನ ನೋಡ್ತು ಅಂತಂದರೆ ಏನೋ ಗ ಕಂಪ್ಲೀಟ್ಲಿ ಡಿಫ್ರೆಂಟ್ ಗೌತಮ್ ಗಂಭೀರ್ ಆ ಥರ ಕಾಣಿಸ್ತಾಯಿದೆ ಶ್ರೇಯಸ್ಸರ್ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಒಂದು ಹತ್ತು ಓವರ್ ಮಾಡ್ತಾರೆ ಈ ಮೂರು ಜನ ಅಂತ ಹೋಪ್ಫುಲಿ ನಾನು ಅಂದ್ಕೊಂಡಿದ್ದೀನಿ ಅದು ದುಬೇ ಕೂಡ ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ ಈ ನಾಲ್ಕು ಜನದಲ್ಲಿ ಎಲ್ಲಾನು ಒಂದು ಹತ್ತು ಓವರ್ ಮಾಡಿಸ್ತಾರೆ ನಮ್ಮ ಮಿಕ್ಕಿಂದ ನಾಲ್ಕು ಜನ ಅವ್ರ ಸ್ಪೆಲ್ಲ ಕಂಪ್ಲೀಟ್ ಮಾಡಿದ್ರೆ ಟೆನ್ ಟೆನ್ ಓವರ್ಸ್ ಅಂತ ಅಂದ್ಕೊಂಡಿದ್ದೀನಿ ಹೋಪ್ಫುಲ್ಲಿ ಇದಾಗಲಿ ಮಿಡ್ಲ್ ಓವರ್ಸಲ್ಲಿ ಬಂದ್ಬಿಟ್ಟು ಬೌಲಿಂಗ್ ಮಾಡಲಿ ಇವರು ಮೂರು ನಾಲ್ಕು ಜನ ಏನಿದ್ದಾರೆ ಬ್ಯಾಟರ್ಗಳು ಬಂದ್ಬಿಟ್ಟು ಬೋಲಿಂಗ್ ಮಾಡಲಿ ಸ್ವಲ್ಪ ಲಿಬ್ರಲ್ ಆಗುತ್ತೆ ಅಷ್ಟು ಒಂಥರ ಫ್ಲೆಕ್ಸಿಬಲ್ ಇರುತ್ತೆ ಅಷ್ಟು ನಾನೇ ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಒಂಥರ ಕಟಾಕ್ನಾಗ ಆಗಬಿಡ್ತಾರೆ ದುಬೇ ಹತ್ತು ಓವರ್ ಮಾಡಬೇಕು ಅಂತಂದರೆ ಮಾಡೋಕ್ಕಾಗಲ್ಲ ಅಂತಲ್ಲ ಎಫೆಕ್ಟಿವ್ ಆಗಿರೋದಿಲ್ಲ ಅಂತ ಸೊ ನೋಡೋಣ ಅದೇನಾಗುತ್ತೆ ಅಂತ ಸೊ ಇವತ್ತು ಏನಂತ ಹೇಳೋ ಅಂಥದ್ದು ಏನಿಲ್ಲ ಇವತ್ತು ನನ್ನ ಪ್ರಕಾರ ರೂಲ್ ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾ ಅಂತ ಅನ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ತಿಂಗಳು ಗ್ಯಾಪ್ ಆದ್ಮೇಲೆ ಬರ್ತಾರಂತ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಶ್ರೇಯಸ್ ಐರ್ ಮತ್ತೆ ಕೆ ಎಲ್ ರಾವ್ ಕಳೆದೇ ಹೋಗ್ಬಿಟ್ಟಿದ್ರು ಎಕ್ಸ್ಪೆಷಲಿ ಶ್ರೇಯಸ್ ಸೇರ್ ಅಂತೂ ಕಳೆದೇ ಹೋಗ್ಬಿಟ್ಟರು ಒಡಿಯ ವರ್ಲ್ಡ್ ಕಪ್ನು ಕೂಡ ಆಡಿರಲಿಲ್ಲ ಲಾಸ್ಟು ಸೊ ನಂತರ ಟೀಮಲ್ಲೇ ಇರಲಿಲ್ಲ ಸೊ ಶ್ರೇಯಸ್ ಐರ್ ಮೇಲೆ ಕೆ ಎಲ್ ಶ್ರೇಯಸ್ ಐರ್ ಮೇಲೆ ಫೋಕಸ್ ಜಾಸ್ತಿ ಇರುತ್ತೆ ಸೊ ನೋಡೋಣ ಹೋಪ್ಫುಲಿ ಇವತ್ತು ಚೆನ್ನಾಗಿ ಇಂಪ್ಯಾಕ್ಟ್ ಮಾಡ್ತಾರೆ ನಮ್ಮ ಇಂಡಿಯನ್ ಟೀಮ್ ಅಂತ ಅಂದ್ಕೊಂಡಿದ್ದೀನಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಆಸ್ ಯೂಶಲ್ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಜೋರು ಜೋರಾಗೇ ಇರುತ್ತೆ ಸೊ ಹೊಪ್ಪಲ್ಲಿ ಡಿಲವರ್ ಮಾಡ್ತಾರೆ ಈ ಮ್ಯಾಚು ಗೆಲ್ತಾರೆ ಅಂತ ಸೊ ಗೆಲ್ ಅನ್ಕೋದೇನಿಲ್ಲ ಗುರು ಗೆಲ್ತಾರೆ ಅಷ್ಟೇ ಈ ಮ್ಯಾಚು ನನ್ನ ಪ್ರಕಾರ ನೋಡೋಣ ಒಂದು ವೇಳೆ ಸೋಲ್ತು ಅಂದ್ರೆ ಅದು ಮಾಡಿದಂಥ ಅಪ್ಸೈಟ್ ಅಷ್ಟೇ ಈ ಇಂಡಿಯನ್ ಟೀಮ್ಗೆ ಯಾಕಂದ್ರೆ ಆ ಇಂಡಿಯನ್ ಟೀಮ್ಗೆನ ಹೊಡಿಯೋಕಾಗಿಲ್ಲ ಈ ಇಂಡಿಯನ್ ಟೀಮಿಗೆ ಹೊಡೆದ್ಬಿಡ್ತು ಅನ್ನೋ ಶ್ರೀಲಂಕಾ ಟೀಮು ಅದು ಅಪ್ಸೈಟ್ ಮಾಡ್ದಂಗೆ ಅರ್ಥ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಅಲ್ಲಾಕಿ ಬಂದ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಬಾ